ಸ್ನೇಹಿತರೆ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೆಲವೊಮ್ಮೆ ಮನುಷ್ಯ ಮಾಡೋ ಕೆಲಸಗಳು ಪ್ರಕೃತಿಯನ್ನ ಉಳಿಸಿದ್ರೆ ಇನ್ನೂ ಕೆಲವೊಮ್ಮೆ ಮನುಷ್ಯನ ಕೆಲಸದಿಂದಾಗಿ ಪ್ರಕೃತಿ ನಾಶ ಕೂಡ ಆಗುತ್ತೆ ಅದರಲ್ಲೂ ನಾವಿವತ್ತು ನಿಮಗೆ ಮಾಹಿತಿಯನ್ನ ಹೊತ್ತು ತಂದಿರೋ ಸ್ಥಳವಂತೂ ಕಳೆದ 45 ವರ್ಷಗಳಿಂದ ಬೆಂಕಿಯ ಕೆನ್ನಾಲಿಗೆಯನ್ನ ಹೊರಸೂಸುತ್ತಲೇ ಇದೆ ಬನಿ ಹಾಗಿದ್ರೆ ಅಗ್ನಿಯ ಕೆನ್ನಾಲಿಗೆಯನ್ನ ಹೊರಚಾಚುತ್ತಲಿರೋ ಆ ಸ್ಥಳ ಯಾವುದು ಅಲ್ಲಿನ ಬೆಂಕಿಯುಂಡೆಯ ರಹಸ್ಯವೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಭೂಮಿಯ ಮೇಲೆ ಎಷ್ಟು ಸುಂದರವಾದ ತಾಣಗಳಿದೆಯೋ ಅದೇ ರೀತಿ ಮನುಷ್ಯನನ್ನೇ ಬೆಚ್ಚಿ ಬೀಳಿಸೋ ತಾಣಗಳೂ ಇವೆ ಅಂಥದ್ದೇ ಒಂದು ಭಯಾನಕ ತಾಣಗಳ ಪಟ್ಟಿಗೆ ದರ್ವಾಜಾ ಗ್ಯಾಸ್ ಸೆಂಟರ್ ಕೂಡ ಸೇರುತ್ತೆ ತುರ್ಕ್ಮೆನಿಸ್ತಾನದಲ್ಲಿರೋ ಈ ಸ್ಥಳವನ್ನ ಡೋರ್ ಟು ಹೆಲ್ ಹಾಗೂ ಗೇಟ್ಸ್ ಆಫ್ ಹೆಲ್ ಎಂದು ಕರೆಯಲಾಗುತ್ತೆ ಯಾಕೆಂದ್ರೆ ಇಲ್ಲಿನ ಭೂಮಿಯೊಳಗಿರುವ ಹೊಂಡದಲ್ಲಿ ಬೆಂಕಿಯುಂಡೆ ನಿರಂತರವಾಗಿ ಉರಿಯುತ್ತಲೇ ಇರುತ್ತೆ ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಈ ಹೊಂಡದಿಂದ ಬರ್ತಾ ಇರೋ ಬೆಂಕಿಯನ್ನ ಇದುವರೆಗೂ ಆರಿಸೋಕೆ ಸಾಧ್ಯವಾಗ್ತಿಲ್ಲ ಇಷ್ಟಕ್ಕೂ ಈ ಹೊಂಡದಲ್ಲಿ ಬೆಂಕಿ ತನ್ನ ಕೆನ್ನಾಲಿಗೆಯನ್ನ ಹೊರಸೂಸ್ತಾ ಇರೋದ್ರ ಹಿಂದೆ ಒಂದು ಕಾರಣ ಕೂಡ ಇದೆ ಸುಮಾರು 70ರ ದಶಕದಲ್ಲಿ ಸೋವಿಯತ್ ಎಂಜಿನಿಯರ್ಗಳಿಗೆ ತುರ್ಕ್ಮೆನಿಸ್ತಾನದ ದರ್ವಾಜಾ ಎಂಬ ಸ್ಥಳದಲ್ಲಿ ತೈಲ ನಿಕ್ಷೇಪವಿದೆ ಎಂಬ ಮಾಹಿತಿ ಸಿಗುತ್ತೆ ಆಗ ಎಂಜಿನಿಯರ್ಗಳು ದರ್ವಾಜಾ ಬಗ್ಗೆ ಅಧ್ಯಯನ ಮಾಡೋಕೆ ಈಗ ಬೆಂಕಿ ಉಗುಳ್ತಾ ಇದೆಯಲ್ಲ ಆ ಸ್ಥಳಕ್ಕೆ ಬರ್ತಾರೆ ಬಂದು ಉತ್ಖನನವನ್ನ ಪ್ರಾರಂಭ ಮಾಡ್ತಾರೆ ಹೀಗೆ ಉತ್ಖನನ ಆರಂಭವಾದ ಸ್ವಲ್ಪ ದಿನಗಳ ಬಳಿಕ ಇಂಜಿನಿಯರ್ಗಳಿಗೆ ಈ ಭೂಮಿಯಲ್ಲಿ ಕೇವಲ ತೈಲ ನಿಕ್ಷೇಪ ಮಾತ್ರ ಇಲ್ಲ ನೈಸರ್ಗಿಕ ಅನಿಲ ಕೂಡ ಇದೆ ಎಂಬ ಮಾಹಿತಿ ಸಿಗುತ್ತೆ ಹೀಗಾಗಿ ಎಂಜಿನಿಯರ್ಗಳ ತಂಡ ಸ್ವಲ್ಪ ದಿನಗಳ ಮಟ್ಟಿಗೆ ಭೂಮಿ ಅಗೆಯೋದನ್ನ ನಿಲ್ಲಿಸ್ತಾರೆ ಭೂಮಿ ಅಗೆಯೋದನ್ನ ನಿಲ್ಲಿಸಿದ ಸ್ವಲ್ಪ ದಿನಕ್ಕೆ ಭೂಮಿ ಅಗೆಯಲು ಪ್ರಾರಂಭಿಸಿದ ಜಾಗದಲ್ಲಿ ಭೂಮಿ ಬೃಹದಾಕಾರದ ಹೊಂಡವಾಗಿ ಕುಸಿದು ಬೀಳುತ್ತೆ ಭೂಮಿ ಕುಸಿದ ರಭಸಕ್ಕೆ ಅಷ್ಟೂ ದಿನ ಭೂಮಿಯೊಳಗಿದ್ದ ಅನಿಲ ಹೊರಬರೋದಕ್ಕೆ ಆರಂಭವಾಗುತ್ತೆ ಇದರಿಂದ ಸುತ್ತಮುತ್ತಲಿನ ಜನರ ಪ್ರಾಣಕ್ಕೆ ಅಪಾಯವಿದೆ ಅಂತ ಅರಿತ ಎಂಜಿನಿಯರ್ಗಳು ಈ ಅನಿಲವನ್ನ ಹೇಗಾದರೂ ತಡೆಯಲೇಬೇಕು ಅಂತ ತೀರ್ಮಾನಿಸಿ ಹಲವರ ಚರ್ಚೆ ಅಭಿಪ್ರಾಯಗಳನ್ನ ಆಲಿಸಿ ಭೂಮಿ ಹೊಂಡವಾಗಿರೋ ಜಾಗಕ್ಕೆ ಬೆಂಕಿಯನ್ನ ಹಚ್ಚುತ್ತಾರೆ ಆದರೆ ಎಂಜಿನಿಯರ್ಗಳು ಹೀಗೆ ಮಾಡಿದ್ರಿಂದ ಸಮಸ್ಯೆ ಕಡಿಮೆಯಾಗೋ ಬದಲು ಮತ್ತೊಂದು ಅವಾಂತರವಾಗಿ ಹೋಗುತ್ತೆ ಒಂದೆರಡು ತಿಂಗಳಿನಲ್ಲಿ ನೈಸರ್ಗಿಕ ಅನಿಲ ಖಾಲಿಯಾಗಿ ಈ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಅಂದುಕೊಂಡು ಎಂಜಿನಿಯರ್ಗಳು ಭೂಮಿಯೊಳಗಡೆ ಎಷ್ಟು ಪ್ರಮಾಣದಲ್ಲಿ ಅನಿಲ ಶೇಖರಣೆಯಾಗಿರಬಹುದು ಅಂತ ಅಂದಾಜನ್ನ ಮಾಡದೆ ಬೆಂಕಿಯನ್ನ ಹಾಕಿದ್ರು ಆದರೆ ಈ ಭೂಮಿಯಲ್ಲಿನ ಬೆಂಕಿ ಬರಿದಾಗಲೇ ಇಲ್ಲ ಅಂದಿನಿಂದ ಇಂದಿನವರೆಗೂ ಈ ಹೊಂಡದಲ್ಲಿ ಬೆಂಕಿ ಉರಿಯುತ್ತಲೇ ಇದೆ ಎಂಜಿನಿಯರ್ಗಳು ಬೆಂಕಿ ಹಾಕಿರುವ ಈ ಜಾಗ ಜಗತ್ತಿನಲ್ಲೇ ಅತಿ ದೊಡ್ಡ ಪ್ರಮಾಣದ ನೈಸರ್ಗಿಕ ಅನಿಲವನ್ನ ಹೊಂದಿದ್ದ ತಾಣವಾಗಿತ್ತು ಅಂತ ಈ ಘಟನೆಯ ನಂತರ ಸಂಶೋಧನೆಗಳಲ್ಲಿ ತಿಳಿಸಲಾಗಿದೆ ಈ ಭೂಮಿಯಲ್ಲಿರುವ ನೈಸರ್ಗಿಕ ಅನಿಲದ ಕಾರಣದಿಂದಲೇ ಕಳೆದ 45 ವರ್ಷಗಳಿಂದಲೂ ಈ ಸ್ಥಳದಲ್ಲಿ ಬೆಂಕಿ ಉರಿಯುವುದು ನಿಂತಿಲ್ಲ ಅಲ್ಲದೆ ಎಷ್ಟೇ ಪ್ರಯತ್ನ ಮಾಡಿದರೂ ಈ ಬೆಂಕಿಯನ್ನು ಆರಿಸೋಕೆ ಸಾಧ್ಯವಿಲ್ಲ ಅಂತಾನೆ ಹೇಳಲಾಗುತ್ತೆ ಸಾವಿರದ 1971ರಿಂದ ಉರಿತಾ ಇರೋ ಬೆಂಕಿ ಇಂದಿಗೂ ಉರಿತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಬೆಂಕಿಯನ್ನ ಉಗುಳ್ತಾ ಇರೋ ಈ ಹೊಂಡ ಸುಮಾರು 226 ಅಡಿ ವ್ಯಾಸ ಮತ್ತು 98 ಅಡಿ ಆಳವನ್ನ ಹೊಂದಿದ್ದು ಸದ್ಯಕ್ಕೆ ಈ ಸ್ಥಳ ಪ್ರವಾಸಿ ತಾಣವಾಗಿಯೂ ಜನರನ್ನ ತನ್ನತ್ತ ಸೆಳಿತಾ ಇದೆ ಈ ಸ್ಥಳಕ್ಕೆ ಬಂದ ಪ್ರವಾಸಿಗರು ಅಗ್ನಿ ಉಗುಳುವ ಈ ಪ್ರದೇಶವನ್ನ ನೋಡಿ ಖುಷಿ ಪಟ್ರೆ ಎಂಜಿನಿಯರ್ಗಳು ಸಂಶೋಧಕರು ಯಾವಾಗ ಈ ಬೆಂಕಿ ನಿಲ್ಲುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಇವಿಷ್ಟು 45 ವರ್ಷಗಳಿಂದ ಸತತವಾಗಿ ಬೆಂಕಿಯನ್ನ ಹೊರಸೂಸ್ತಾ ಇರೋ ದರ್ವಾಜಾ ಗ್ಯಾಸ್ ಸೆಂಟರ್ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ವಿಭಿನ್ನ ಕಥಾವಸ್ತುವಿನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು